ಆವಾಗ ಇನ್ಫರ್ಮೇಷನ್ ಇದೆ ಗಾ ಸ್ಕ್ರೀನ್ ಮೇಲೆ अटैक आगोके शुरुमार्तु आग्लिंदले ओंदु टॉक इत्तु कंप्लीट आगि लॉकडाउन आग्बिडुत्ते लॉकडाउन आग्बिडुत्ते अंत हंगंद्रे एन हंगंद्रे ಜಿಲ್ಲೆಗಳ ನಡುವೆ ಸಂಪೂರ್ಣವಾಗಿ ಸಂಪರ್ಕ ಬಂದ್ ಆಗೋದು ಜಿಲ್ಲೆಗಳ ನಡುವೆ ಯಾವುದೇ ಸಂಚಾರ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು 6 ಜಿಲ್ಲೆಗಳಲ್ಲಿ ಲಾಕ್ ಡೌನ್ ಮಾಡಬೇಕು ಅಂತ ಸರ್ಕಾರ ನಿರ್ಧಾರವನ್ನ ಮಾಡುತ್ತೆ ಕೇಂದ್ರ ಸರ್ಕಾರ ಈಗ ನಿಮ್ಮ ಒಪಿನಿಯನ್ ಹೇಳಿ ಅಂತ ರಾಜ್ಯ ಸರ್ಕಾರ ಕೇಳಿದೆ ಅಲ್ಲಿ ಏನಾಗುತ್ತೆ ಅಂದ್ರೆ ಜಿಲ್ಲೆಗಳ ನಡುವೆಯಲ್ಲಿ ಜನರ ಸಂಪರ್ಕ ಸಂಪೂರ್ಣವಾಗಿ ಕಟ್ ಆಗಿಬಿಡುತ್ತೆ ಬಸ್ ಇರಬಹುದು ಆಟೋ ಕಾರ್ ಲಾರಿ ಯಾವುದು ಕೂಡ ಪರ್ಟಿಕ್ಯುಲರ್ ಈಗ ಯಾವ ಜಿಲ್ಲೆಯನ್ನ ಲಾಕ್ ಡೌನ್ ಮಾಡ್ತಾರೆ ಆ ಜಿಲ್ಲೆಯಿಂದ ಸಂಪರ್ಕ ಇರೋದಿಲ್ಲ ಎಲ್ಲವೂ ಕೂಡ ಕಟ್ ಆಫ್ ಆಗಿಬಿಡುತ್ತೆ ಸಂಚಾರ ಕೂಡ ಇರೋದಿಲ್ಲ ಯಾವುದೇ ಉತ್ಪನ್ನ ಇರಲಿ ಅಥವಾ ಸರಕು ಸಾಗಣೆ ಕೂಡ ಆ ಜಿಲ್ಲೆಯಿಂದ ಇರೋದಿಲ್ಲ ಆ ರಾಜ್ಯಕ್ಕೂ ಕೂಡ ಅಂದ್ರೆ ಆ ಜಿಲ್ಲೆಗೂ ಕೂಡ ಹೋಗೋದಿಲ್ಲ ಇನ್ನು ಜಿಲ್ಲೆಗಳ ನಡುವೆ ಜನರ ಸಂಪರ್ಕ ಇರೋದಿಲ್ಲ ಬಸ್ ಆಟೋ ಕಾರ್ ಲಾರಿ ಓಡೋದಿಲ್ಲ ಇನ್ನು ಗಡಿಯಿಂದ ಗಡಿ ನಡುವೆ ಯಾವುದೇ ಸಂಪರ್ಕ ಕೂಡ ಇರೋದಿಲ್ಲ ಇವೆಲ್ಲವೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡ್ರೆ ಮಾತ್ರ ಸದ್ಯಕ್ಕೆ ನಾವು ಕೊರೋನಾ ಅನ್ನು ಮಹಾಮಾರಿ ಹೆಂಬಾರಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯವಾಗುತ್ತೆ ಅದರ್ವೈಸ್ ಈಗ ಮತ್ತೆ ಜನ ಕಾಂಟ್ಯಾಕ್ಟ್ ಗೆ ಬರ್ತಾರೆ ಮತ್ತೆ ಹರಡುವಂತ ಚಾನ್ಸಸ್ ಇರುತ್ತೆ ಈಗ ಅಗತ್ಯ ಕ್ರಮವನ್ನ ಕೈಗೊಳ್ಳಲೇಬೇಕು ನಾನು ಆಗ್ಲೇ ಹೇಳಿದನಲ್ಲ ಮುಂದಿನ 2 ವಾರ ವೆರಿ ವೆರಿ ಕ್ರೂಷಿಯಲ್ ವೀಕ್ಸ್ ಮತ್ತೆ ಅದರ ಜೊತೆಗೆ ಈಗ ಸ್ಟೇಜ್ 2 ತನಕ ಹೋಗ್ಬಿಡಿದ್ವಿ ನಾವು ಮತ್ತೆ 3 ಹಾಗೇನೇ 4 ಗೆ ಹೋಗ್ಬಿಟ್ರೆ ಮರಣ ಮೃದಂಗವನ್ನೇ ಈ ಕೊರೋನಾ ಬಾರಿಸ್ಬಿಡುತ್ತೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಂಟ್ರೋಲ್ ಮಾಡಬೇಕು ಅಂದ್ರೆ ಈ ಕಠಿಣ ಕ್ರಮ ಆದರೂ ಕೂಡ ಜನರು ಇದೀಗ ಸಪೋರ್ಟ್ ಮಾಡಲೇಬೇಕಾಗುತ್ತೆ ಲಾಕ್ಡೌನ್ ಆಗುತ್ತೆ ಅಂದಾಗ ಜನರಿಗೆ ಒಂದತರ ಸಹಜವಾಗಿ ಒಂದು ಕುತೂಹಲದ ಜೊತೆಗೆ ಹೆದರಿಕೆ ಕೂಡ ಆಗಬಹುದು ಆದರೆ ಹೆದರುವಂತ ಯಾವುದೇ ಅಗತ್ಯ ಇಲ್ಲ ಇನ್ನು ಕೊರೋನಾ ವಿಚಾರವಾಗಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ತಜ್ಞ ವೈದ್ಯರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ನೀವು ಕರೆ ಮಾಡಬಹುದು ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಮೊದಲಿಗೆ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದೀನಿ ಮಕ್ಕಳ ತಜ್ಞರಾಗಿರುವಂತ ವಿಶ್ವನಾಥ್ ಭಟ್ ಅವರನ್ನ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ನಮ್ಮ ಜೊತೆ ಇದ್ದಾರೆ ಪ್ರಸೂತಿ ತಜ್ಞರಾಗಿರುವಂತ ಡಾಕ್ಟರ್ ವಿದ್ಯಾ ಅವರು ವಿದ್ಯಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಡಾಕ್ಟರ್ ವಿಶ್ವನಾಥ್ ಭಟ್ ಸರ್ ಇವಾಗ ಒಂದು ಆತಂಕ ಇದೆ ಯಾಕಂದ್ರೆ ನಾವು ಬೆಳಗ್ಗೆ ನೋಡ್ತಾ ಇದ್ವಿ ಬೆಳಗಾವಿಯಲ್ಲಿ ಒಂದು ಆಘಾತಕರ ವಿಚಾರ 4.5 ವರ್ಷದ ಮಗುವಿಗೆ ಒಂದಿಷ್ಟು ಸೋಂಕು ಸಿಂಪ್ಟಮ್ಸ್ ಕಾಣಿಸ್ಕೊಂಡಿತ್ತು ಈಗ ನಾವು ಜಗತ್ತಿನಲ್ಲಿ ನೋಡ್ತಾ ಇದ್ವಿ 60 ಪ್ಲಸ್ 60 ಎಬೋ ಯಾರ್ಯಾರಿಗಿದೆ ಅವರು ಸಾವನ್ನಪ್ತಾ ಇದ್ದಾರೆ ಮತ್ತೆ ಬೇಗ ಅವರಿಗೆ ಅಟ್ಯಾಕ್ ಆಗ್ತಾ ಇದೆ ವೈರಸ್ ಮಕ್ಕಳಲ್ಲಿ ಬೇಗ ಅಟ್ಯಾಕ್ ಆಗುವಂತ ಚಾನ್ಸಸ್ ಕೆಲವರು ಇದೆ ಅಂತಾರೆ ಕೆಲವರು ಇಲ್ಲ ಅಂತಾರೆ ನಿಮ್ಮ ಒಪಿನಿಯನ್ ಏನಿದೆ ಇದಕ್ಕೆ ಮಕ್ಕಳಿಗೂ ಬರಬಹುದು ಇನ್ಫೆಕ್ಷನ್ ಆಗಬಾರದು ಅಂತಿಲ್ಲ ಮಕ್ಕಳಿಗೂ ಬರಬಹುದು ಇದು ಕಾಂಟ್ಯಾಕ್ಟ್ ಹಿಸ್ಟರಿ ಇದ್ದು ಒಬ್ಬ ಇನ್ಫೆಕ್ಷನ್ ಇರೋ ಮನುಷ್ಯನ ಜೊತೆ ಕಾಂಟ್ಯಾಕ್ಟ್ ಬಂದ್ರೆ ಮಕ್ಕಳು ಕೂಡ ಆ ಸೋಂಕು ತಗಲಬಹುದು ಆದ್ರೆ ಮಕ್ಕಳಲ್ಲಿ ಯೂಶುವಲಿ ಕಾಂಪ್ಲಿಕೇಷನ್ಸ್ ಎಲ್ಲ ಕಮ್ಮಿ ಇರುತ್ತೆ ಅವರ ಇಂಟರ್ನಲ್ ಆರ್ಗನ್ಸ್ ಅದನ್ನ ತಡೆಕೊಳ್ಳೋ ಶಕ್ತಿ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂದ್ರೆ ದೇ ಆರ್ ಇನ್ ಎ ಗುಡ್ ಕಂಡೀಷನ್ ಹಾಗಾಗಿ ಅವರಲ್ಲಿ ಕಾಂಪ್ಲಿಕೇಷನ್ಸ್ ಕಮ್ಮಿ ಇರುತ್ತೆ ಮತ್ತೆ ಟ್ರೀಟ್ಮೆಂಟ್ ಕೂಡ ಬೇಗ ರೆಸ್ಪಾಂಡ್ ಮಾಡ್ತಾರೆ ಈಜಿಯಾಗಿ ಟ್ರೀಟ್ ಮಾಡಬಹುದು ಮಕ್ಕಳಲ್ಲಿ ಬಂದ್ರೆ ಟ್ರೀಟ್ಮೆಂಟ್ ಅಂದ್ರೆ ಈಗ ಅದು ಈ ಪ್ರಾಬ್ಲಮ್ ಇದು ಒಂದತರ ಸೆಲ್ಫ್ ಲಿಮಿಟಿಂಗ್ ಕಂಡೀಷನ್ ಇದು ಯಾವುದೇ ವೈರಸ್ ಆದರೂ ಅದು ನ್ಯಾಚುರಲ್ ಕೋರ್ಸ್ ಇರುತ್ತೆ ಆ ಕೋರ್ಸ್ ಅಲ್ಲಿ ಕೆಲವು ಕಾಂಪ್ಲಿಕೇಷನ್ಸ್ ಮಾಡಿ ಅದರಿಂದ ತೊಂದರೆ ಆಗುತ್ತೆ ಈಗ ಕೆಲವು ಆಂಟಿವೈರಲ್ ಏಜೆಂಟ್ಸ್ ಅನ್ನು ಟ್ರೈ ಮಾಡಿದ್ದಾರೆ ಈ ಇನ್ಫೆಕ್ಷನ್ ಗೆ ಅದು ಎಷ್ಟು ಕೆಲವರಲ್ಲಿ ಸಕ್ಸೆಸ್ ಕೊಟ್ಟಿದೆ ಅದು ಬಟ್ ಇನ್ನು ಡೆಫಿನೆಟ್ ಆಗಿ ಇಂತದೇ ಮೆಡಿಸಿನ್ ಅಂತ ಇನ್ನು ಟ್ರೀಟ್ಮೆಂಟ್ ಅದಕ್ಕೆ ಬಂದಿಲ್ಲ ಇದೆ ಬಟ್ ಅದು ಇನ್ನು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ ಕರೆಕ್ಟ್ ಡಾಕ್ಟರ್ ವಿದ್ಯಾ ಮ್ಯಾಮ್ ಇವಾಗ ನಾವು ನೋಡ್ತಾ ಇದೀವಿ ಸ್ಟೇಜ್ 1 ಮತ್ತೆ 2 ನಲ್ಲಿ ಇದೀವಿ ಸ್ಟೇಜ್ 3 ಮತ್ತೆ 4 ಗೆ ಹೋಗ್ಬಿಟ್ರೆ ತುಂಬಾ ಡೇಂಜರಸ್ ಸಿಚುಯೇಷನ್ ನಾವು ಫೇಸ್ ಮಾಡಬೇಕಾಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆ ಗ್ರಾಫ್ ಮುಖಾಂತರ ಈಗ ಇಟಲಿ ಇರಬಹುದು ಮತ್ತೆ ಚೀನಾ ಅದನ್ನೆಲ್ಲ ಕಂಪೇರ್ ಮಾಡ್ತಿದ್ದಾರೆ ನಮ್ಮ ದೇಶಕ್ಕೆ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾ ಇದೀವಿ ಒಂದು ವೇಳೆ ಸ್ಟೇಜ್ 3 ಗೆ ಹೋಯ್ತು ಅಂದ್ರೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ವಾ ಹೆಂಗಿರುತ್ತೆ ಸಿಚುಯೇಷನ್ ಅಂತ ಸ್ಟೇಜ್ 3 ಅಂದ್ರೆ ಇಟ್ ಆಲ್ಮೋಸ್ಟ್ ಅಂದ್ರೆ ಕಮ್ಯುನಿಟಿ ಸ್ಪ್ರೆಡ್ ಆಗಿಬಿಡುತ್ತೆ ಅದು ಈಗ ಎಲ್ಲ ಟ್ರಾವೆಲ್ ಹಿಸ್ಟರಿ ಇರೋರಿಂದ ಸ್ಪ್ರೆಡ್ ಆಗಿರೋದು ಸೋ ಫಾರ್ ಬಂದಿರೋದು ಬಟ್ ಸ್ಟೇಜ್ 3 ಗೆ ಹೋಗ್ಬಿಟ್ರೆ ಒಂದತರ ಅದು ಎವ್ರಿ
ಥರ್ಡ್ ಫೋರ್ತ್ ಪರ್ಸನ್ ಗೂ ಬರಕ್ ಶುರುವಾಗೋ ಚಾನ್ಸ್ ಇರುತ್ತೆ. ಸೊ ಒಂದು ಅದನ್ನ ಕಂಟ್ರೋಲ್ ಮಾಡಕ್ಕೆ ನಾವು ಹೇಳ್ದಂಗೆ ಅದು ಸೆಲ್ಫ್ ಲಿಮಿಟಿಂಗ್ ಡಿಸೀಸು. ಈಗ ಯಾರ ಇಮ್ಯುನಿಟಿ ಹೇಗಿರುತ್ತೆ ಅದ್ರ ಮೇಲೆ ಆ ಡಿಸೀಸು ಅದ್ರ ಸಿವಿಯರಿಟಿ ಹೋಗುತ್ತೆ. ಈಗ ಇಮ್ಯುನಿಟಿ ಕಾಂಪ್ರಮೈಸ್ಡ್ ಇರೋರು, ವಯಸ್ಸಾದವ್ರಿಗೆ ಎಲ್ಲ ಅದು ಬೇಗ ಹಬ್ಬೋ ಚಾನ್ಸ್ ಇರುತ್ತೆ ಒಂದು. ಎರಡನೇದು ಅವರನ್ನೆಲ್ಲ ಈಗ ನಮಗೆ 341 ಕೇಸಸ್ ಇದೆ ಆಲ್ ಓವರ್ ದ ಕಂಟ್ರಿ, ಬಟ್ ಇದೇ ನಮಗೆ ಥೌಸಂಡ್ಸು. ನಮ್ಮ ಪಾಪ್ಯುಲೇಷನ್ ವಿ ಆರ್ ಇನ್ ಕ್ರೋರ್ಸ್, ಸೊ ಕ್ರೋ ಇದು ಲ್ಯಾಕ್ಸ್ ಸ್ಪ್ರೆಡ್ ಆದರೂ ನಮಗೆ ಆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಈಗ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ICU ಅಡ್ಮಿಷನ್ಗೆ ಅಷ್ಟು ದೊಡ್ಡ ಹಾಸ್ಪಿಟಲ್ಸ್. ಒಂದು ಸೆಕೆಂಡ್, ಮೊನ್ನೆ ಮುಖ್ಯಮಂತ್ರಿಗಳು ಇಡೀ ದೇಶದಲ್ಲಿ ಕೊರೋನಾ ಬಗ್ಗೆ ಇರುವಂತಹ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಂಡು, ರಾಜ್ಯದಲ್ಲಿ ಇರುವಂತಹ ಸ್ಥಿತಿಗತಿಗಳನ್ನು ತಿಳ್ಕೊಂಡು, ಪಕ್ಕದ ರಾಜ್ಯದಲ್ಲಿ ನಡೆದಿರುವಂತಹ ಬೆಳವಣಿಗೆ ಆಧಾರದ ಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳನ್ನ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರನ್ನ, ಮೆಡಿಕಲ್ ಎಜುಕೇಷನ್ ಮಂತ್ರಿ ಡಾಕ್ಟರ್ ಸುಧಾಕರ್ ಅವ್ರನ್ನ ನನ್ನ ಕರೆಸಿ ಮತ್ತು ರಾಮುಲು ಅವರ ಜೊತೆಗೆ ಫೋನಲ್ಲಿ ಮಾತನಾಡಿ, ಚೀಫ್ ಸೆಕ್ರೆಟರಿ, DGP, ನಮ್ಮ ಹೆಲ್ತ್ ಸೆಕ್ರೆಟರಿ ಎಲ್ಲರನ್ನೂ ಕೂಡ ಕರೆಸಿ ಮಾತನಾಡಿ ಕೆಲವು ಪ್ರಮುಖ ನಿರ್ಣಯಗಳನ್ನು ಅವರು ಮಾಡಿದ್ದಾರೆ. ಈಗಾಗಲೇ ಅವರ ಟ್ವಿಟರ್ ಹ್ಯಾಂಡಲಿಂದ ಟ್ವೀಟ್ ಕೂಡ ಆಗಿದೆ ನಮಗೆ ಪ್ರಕಟಣೆ ಮಾಡಲು ಅವರು ಹೇಳಿರುವಂತ. ಮೊದಲನೇದಾಗಿ ಪ್ರಸ್ತುತ ವಿದ್ಯಮಾನಗಳ ಪರಿಶೀಲಿಸಿ ಕೆಲವು ಮಹತ್ವಪೂರ್ವ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದ್ದು, ರಾಜ್ಯದಲ್ಲಿ ನಾಳೆ ಕೂಡ ಸಾರ್ವಜನಿಕ ಸಾರಿಗೆ ಸೇವೆ ರದ್ದು ಮಾಡಲು ತೀರ್ಮಾನಿಸಲಾಗಿದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನಾಳೆ ಮಾತ್ರ ನಾಳೆ ಕೂಡ, ನಾಳೆ ಇಡೀ ರಾಜ್ಯ ಸಾರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ. ಎರಡನೇದಾಗಿ ಎಲ್ಲ AC ಬಸ್ಗಳು ಸಂಚಾರವನ್ನು 31 ಮಾರ್ಚ್ 2020 ಸ್ಥಗಿತಗೊಳಿಸಲಾಗಿದೆ. ಎ ಸಿ ಎಲ್ಲ ಹೌದು 31 ಎಲ್ಲ AC ಬಸ್ಗಳು ಸ್ಥಗಿತಗೊಳಿಸಲಾಗಿದೆ. ಇನ್ನೊಂದು ಬಹಳ ಪ್ರಮುಖವಾದಂಥ ಒಂದು ನಿರ್ಧಾರ, ಈ ದಿನ ರಾತ್ರಿ 9 ಗಂಟೆಗೆ ಜನತಾ ಕರ್ಫ್ಯೂ ಮುಗಿಯಲಿದ್ದು, ಆದರೆ 9 ಗಂಟೆಯಿಂದ 12 ಗಂಟೆವರೆಗೂ ಸೆಕ್ಷನ್ 144 ಜಾರಿಗೊಳಿಸ್ತಾರೆ. ಅದಾದ ತಕ್ಷಣ ಒಂದೇ ಸತಿ ಬೀಡಾಗಬಾರ್ದು ಅನ್ನೋ ಕಾರಣ. ಇನ್ನು ಮುಂದಿನ ವಾರ ಬೆಳವಣಿಗೆಯನ್ನು ಲಕ್ಷಣೆ ಮಾಡಿ ಅಕ್ಕಪಕ್ಕದ ರಾಜ್ಯದ ಲಕ್ಷಣ ಒಂದು ಕೊರೋನಾ ಕೇಸಸ್ಗಳನ್ನು ಗಮನಿಸಿ ಮುಖ್ಯಮಂತ್ರಿಗಳು ನಾಳೆಯಿಂದ 31 ಮಾರ್ಚ್ವರೆಗೂ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮಂಗಳೂರು, ಮೈಸೂರು, ಕಲಬುರಗಿ, ಧಾರವಾಡ, ಚಿಕ್ಕಬಳ್ಳಾಪುರ, ಕೊಡಗು ಮತ್ತು ಬೆಳಗಾವಿ ಸೇರಿದಂತೆ COVID-19 ಪ್ರಕರಣ ಕಂಡುಬಂದಿರುವ ಈ 9 ಜಿಲ್ಲೆಗಳಲ್ಲಿ ವೈದ್ಯಕೀಯ, ಔಷಧಿ, ದಿನಸಿ, ಕೃಷಿ ಮೊದಲಾದ ಅಗತ್ಯ ಸೇವೆಗಳ ಹೊರತುಪಡಿಸಿ ಉಳಿದ ಇತರ ಎಲ್ಲ ವಾಣಿಜ್ಯ ಚಟುವಟಿಕೆಗಳಿಗೆ ನಿರ್ಬಂಧಿಸಲಾಗುವುದು, ಶಟ್ಡೌನ್ ಮಾಡಲಾಗುವುದು. ಎಲ್ಲ ಹೇಳ್ತಾರೆ ಅಲ್ಲ, ಫಸ್ಟ್ ಎಲ್ಲ ಓದ್ಬಿಡ್ಲಿ, ಆಮೇಲೆ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಈ 9 ಜಿಲ್ಲೆಗಳಲ್ಲಿ ಕಾರ್ಮಿಕರು ಹೆಚ್ಚಿರುವ ಕೈಗಾರಿಕೆಗಳಲ್ಲಿ ಇದ್ರೆ ದಿನ ಬಿಟ್ಟು ದಿನ ಅರ್ಧ ಸಂಖ್ಯೆಯಲ್ಲಿ ಕಾರ್ಮಿಕರನ್ನ ನಿಯೋಜಿಸುವುದು, 50% ಆಫ್ ದಿ ಕೆಪಾಸಿಟಿ ಆಫ್ ದ ಲೇಬರ್ನ ಉಪಯೋಗ ಮಾಡಿಕೊಳ್ಳೋದು. ಈ 9 ಜಿಲ್ಲೆಗಳ ಅಂತರ್ ಜಿಲ್ಲೆ ಸಾರಿಗೆ ವ್ಯವಸ್ಥೆ 31 ಮಾರ್ಚ್ 2020 ಸ್ಥಗಿತಗೊಳಿಸಲಾಗಿದೆ. ಇಂಟರ್ ಡಿಸ್ಟಿಕ್ ಈ ನಾಳೆಯಿಂದ 31 ತಾರೀಕು ಮಾರ್ಚ್ವರೆಗೂ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮಂಗಳೂರು, ಮೈಸೂರು, ಕಲಬುರಗಿ, ಧಾರವಾಡ, ಚಿಕ್ಕಬಳ್ಳಾಪುರ, ಕೊಡಗು ಹಾಗೂ ಬೆಳಗಾವಿ ಸೇರಿದಂತೆ COVID-19 ಪ್ರಕರಣಗಳು ಕಂಡುಬಂದಿರುವ ಈ 9 ಜಿಲ್ಲೆಗಳಲ್ಲಿ ವೈದ್ಯಕೀಯ, ಔಷಧಿ, ದಿನಸಿ, ಕೃಷಿ ಮೊದಲಾದ ಅಗತ್ಯ ಸೇವೆಗಳು ಹೊರತುಪಡಿಸಿ ಉಳಿದ ಇತರ ವಾಣಿಜ್ಯ ಚಟುವಟಿಕೆಗಳಿಗೆ ನಿರ್ಬಂಧಿಸಲಾಗಿದೆ. ಸರ್, ಈಗ ಬಹಳಷ್ಟು ಪ್ರಮುಖವಾಗಿ ಬೆಂಗಳೂರನ್ನ ಸಹಿತ ಲಾಕ್ಡೌನ್ ಮಾಡೋದಕ್ಕೆ ಹೇಳಿದ್ದಾರೆ, ಆದರೆ ನಾಳೆ ಸೆಷನ್ ಇರುತ್ತಾ ಅಥವಾ ಹೇಗೆ ಅದರ ಬಗ್ಗೆ ಅಂತ? ನಾಳೆ ಸೆಷನ್ ಇರ್ತದೆ. ಕಂಟಿನ್ಯೂಸ್ ಆಗಿ ವಾರ ಸಂಪೂರ್ಣವಾಗಿರುತ್ತೆ ಅಥವಾ ಹೇಗೆ? ಈಗಿರೋ ಶೆಡ್ಯೂಲ್ ಪ್ರಕಾರ ಸೆಷನ್ ಇರ್ತದೆ, ಅನ್ಲೆಸ್ ಅಂಟಿಲ್ ದೇರ್ ಈಸ್ ಫರ್ದರ್ ನೋಟಿಫಿಕೇಶನ್ ನಿಮ್ಗೆ ಹೇಳ್ತೀವಿ. ನಾಳೆ 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 PUC ಎಕ್ಸಾಮ್ ನಾನು ಬೆಳಗ್ಗೆ ಪ್ರಕಟಣೆ ಮಾಡದಂತೆ ಖಂಡಿತವಾಗೂ ಇರ್ತದೆ, ಅದರಲ್ಲಿ ನೋ ಚೇಂಜ್. PUC ಒಂದು ಕೊನೆ ಪೇಪರ್ ಮಾತ್ರ ಇರೋದ್ರಿಂದ ನಾಳೆ ಮೊದಲು ಟೈಮ್ ಟೇಬಲ್ ಪ್ರಕಾರ ಏನಿತ್ತು ಅದು ಮುಂದುವರಿತದೆ, ಇರ್ತದೆ,
ಆ ಪರೀಕ್ಷೆ ನಡೀತಿದೆ. ಒಂಬತ್ತು ಜಿಲ್ಲೆಗಳಲ್ಲೂ ಸೇರಿ ಆ ಒಂಬತ್ತು ಜಿಲ್ಲೆಗಳಲ್ಲೂ ಕೂಡ ಪಿಯುಸಿ ಎಕ್ಸಾಮಿನೇಷನ್ ನಡೀತಿದೆ. ನಾಳೆ ಒಂದು ದಿವಸ ಕೊನೆ ಪೇಪರ್ ಇದೆ, ಅದಕ್ಕೆ ಸ್ವಲ್ಪ ಪೂರ್ವಭಾವಿ ತಯಾರಿ ಮಾಡ್ಕೋಬೇಕಾಗ್ತದೆ, ಮತ್ತೆ ಕೆಲವೆಲ್ಲ ಪ್ರೈವೇಟ್ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೋಬೇಕಾಗ್ತದೆ, ಅದೊಂದು ಪೇಪರ್ ಮಾತ್ರ ನಡೀತದೆ. ಸರ್, ಈಗ ಆಟೋ ಕ್ಯಾಬ್ಗಳೆಲ್ಲವೂ ಸಹಿತ ಸಂಪೂರ್ಣವಾಗಿ ಸ್ತಬ್ಧ ಆಗುತ್ತೆ ಒಂಬತ್ತು ಜಿಲ್ಲೆಗಳಲ್ಲಿ. ಒಂಬತ್ತು ಜಿಲ್ಲೆಗಳು ನಾನು ಇದು ಹೇಳಿದ್ದೀವಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಷ್ಟೇ ಶಟ್ ಡೌನ್, ಟ್ಯಾಕ್ಸಿ ಅವೆಲ್ಲ ಇರ್ತವೆ, ಅವೆಲ್ಲ ಇರ್ತವೆ, ಆಟೋ ಟ್ಯಾಕ್ಸಿ ಎಲ್ಲ ಇರ್ತವೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ KSRTC BMTC ಮೆಟ್ರೋ ಇವುಗಳು ಇರೋದಿಲ್ಲ. ಸರ್ಕಾರಿ ಕಚೇರಿಗಳು ಸರ್ ನಾಳೆ ಬೆಂಗಳೂರಲ್ಲಿ ಈಗ ಆಲ್ಮೋಸ್ಟ್ 84% ಮನೆಯಿಂದನೇ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕೆಲವು ಅಗತ್ಯ ಸೇವೆಗಳಿದ್ದಾವೆ, ಬ್ಯಾಂಕಿಂಗು, ಫೈನಾನ್ಸಸ್, ಮೆಡಿಕಲ್, ಇದು ಅವು ಅಗತ್ಯ ಸೇವೆಗಳು ಹೊರತುಪಡಿಸಿ ಕ್ರಿಟಿಕಲ್ ಏನಿದೆ ಅವುಗಳ ಬಿಟ್ಟು ಮಿಕ್ಕಿದ್ದೆಲ್ಲ ಹೋಮ್ನಿಂದ ಕೆಲಸ ಮಾಡೋದಕ್ಕೆ ಅವರೇ ಸ್ವಯಂ ಪ್ರೇರಣೆಯಿಂದ ತೀರ್ಮಾನ. ಸರ್, ಒಂಬತ್ತು ಜಿಲ್ಲೆಗಳು ಲಾಕ್ಡೌನ್ ಆಗಿದೆ ಅಂತ ಹೇಳ್ತಿದ್ದೀರಲ್ವಾ, ಅದರಲ್ಲಿ ಸರ್ಕಾರಿ ಕಚೇರಿಗಳು ಇರುತ್ತಾ ಇಲ್ವೋ? ಸರ್ಕಾರಿ ಕಚೇರಿಗಳು ಇರ್ತವೆ, ಸರ್ಕಾರಿ ಕಚೇರಿಗಳು ಇರ್ತವೆ. ಅದೇ ಈ ಸರ್ಕಾರದಿಂದ ಕೆಲವು ಅಗತ್ಯ ಸೇವೆಗಳು ಕೊಡಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಸೇವೆಗಳು ಕೊಡೋ ಸಲುವಾಗಿ ಇರ್ತವೆ. ಸಂಜೆ ಸಂಜೆ ನಿಮಗೆ ಬುಲೆಟಿನ್ ನಮ್ಮ ಅಧಿಕಾರಿಗಳು ಬಿಡುಗಡೆ ಮಾಡ್ತಾರೆ, ಸಂಜೆ ಎಂದಿನಂತೆ ನಿಮ್ಗೆ 6 ಗಂಟೆಗೆ ಸಿಕ್ಕುತ್ತೆ. ಸರ್, ವಿದ್ಯಾರ್ಥಿಗಳೇ ಪರ್ಯಾಯ ಇದು ಸಿದ್ಧತೆ ಮಾಡ್ಕೋಬೇಕಾ, ಪರ್ಯಾಯ ವ್ಯವಸ್ಥೆ? ಇಲ್ಲ, ಟ್ಯಾಕ್ಸಿ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಇರೋದಿಲ್ಲ. ವಾಟ್ಸ್ಆಪ್ ಅಲ್ಲಿ ಮತ್ತು ಎಲ್ಲ ಫೇಸ್ಬುಕ್ ಅಲ್ಲಿ ಅನೌನ್ಸ್ ಮಾಡ್ತಾರೆ, ಇವತ್ತು ಶಟ್ ಡೌನ್ ಇರುತ್ತೆ. ಅದಕ್ಕೆ ಇಲ್ಲ, ಅದಕ್ಕೇನೆ ಈ ತೀರ್ಮಾನ ಅಲ್ವಾ. ಈಗ ಏನು ಅಂದ್ರೆ ಸ್ವಲ್ಪ ಅಲ್ಲಿನೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಬೇಕನ್ನುವಂತ ಕಾರಣದಿಂದ 50% ಆಫ್ ದೇರ್ ಲೇಬರ್ ಕೆಪಾಸಿಟಿಯನ್ನ ಉಪಯೋಗ ಮಾಡ್ಕೋಬೇಕು. ಅಂದ್ರೆ ಒಂದು ದಿವಸ 50%, ನೆಕ್ಸ್ಟ್ ಡೇ ಇನ್ನೊಂದು 50%. ಸೊ ಇದು ಡೀಟೇಲ್ಸ್ ಎಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ನವರು ಅವ್ರ ಸೂಚನೆಯನ್ನು ಕೊಡ್ತಾರೆ. ದೇ ಹ್ಯಾವ್ ಟು ಯೂಸ್ 50% ಆಫ್ ದೇರ್ ಲೇಬರ್ ಕೆಪಾಸಿಟಿ. ನಾಳೆ ಪಿ ಯು ಸಿ ಲಾಸ್ಟ್ ಪೇಪರ್ ಇರುತ್ತೆ, ಬೇರೆ ಟ್ರಾನ್ಸ್ಪೋರ್ಟೇಷನ್ ಇರ್ತದೆ, ಟ್ಯಾಕ್ಸಿ, ಆಟೋ ಟ್ಯಾಕ್ಸಿ. ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಾಮಾನ್ಯ ಬಸ್ಗಳನ್ನು ಹಳ್ಳಿ ಕಡೆ ಹೆಚ್ಚು ಕಡೆ ನಡೆಯುತ್ತೆ. ಬಹಳಷ್ಟು ಊಹೆ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲರೂ 1 ನಿಮಿಷ. ಅದಕ್ಕೆ ನಾವು ಒಂದ್ ದಿವಸ ಮುಂಚೆನೆ ಹೇಳ್ತಾ ಇರೋದು, ಪೂರ್ವಭಾವಿ ಸ್ವಲ್ಪ ತಯಾರಿ ಮಾಡ್ಕೊಳ್ಳೋದು ಅನಿವಾರ್ಯ ಇದೆ. ಅನಿವಾರ್ಯತೆಯನ್ನು ಅರ್ಥ ಮಾಡ್ಕೊಂಡು ಎಲ್ಲರೂ ಕೂಡ ಸಹಕಾರ ಮಾಡಿ, ಧನ್ಯವಾದ. ಗೃಹ ಸಚಿವರು ಒಂದಿಷ್ಟು ಮಹತ್ವದ ಆದೇಶವನ್ನ ಈಗ ಸರ್ಕಾರದ ವತಿಯಿಂದ ಏನೆಲ್ಲ ಕೈಗೊಳ್ಳಲಾಗಿದೆ ಆ ಬಗ್ಗೆ ಅಧಿಕೃತವಾಗಿ ಹೇಳ್ತಾ ಇದ್ರು. ಇನ್ನು 9 ಜಿಲ್ಲೆಗಳ ನಡುವೆ ಈಗ ಸಂಪೂರ್ಣವಾಗಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕಟ್ ಆಫ್ ಮಾಡ್ತಿದೀವಿ, ಶಟ್ ಡೌನ್ ಮಾಡ್ತಾ ಇದೀವಿ. 9 ಜಿಲ್ಲೆಗಳು ರಾಜ್ಯದಲ್ಲಿ ಲಾಕ್ಡೌನ್ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಈಗ ನಾಳೆ ಪಿ ಯು ಸಿ ಎಕ್ಸಾಮ್ ಇರುತ್ತೆ. ಈಗ SSLC ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ, ಬಟ್ ಪಿ ಯು ಸಿ ಒಂದೇ ಒಂದು ಪೇಪರ್ ಇನ್ ಬಾಕಿ ಉಳಿದಿರೋದ್ರಿಂದ ಅದನ್ನ ವಿದ್ಯಾರ್ಥಿಗಳು ಬರೀಲಿ ಅಂತ ಸರ್ಕಾರದ ವತಿಯಿಂದ ಅದಕ್ಕೆ ನಾವು ಪೋಸ್ಟ್ಪೋನ್ ಅಂತೂ ಮಾಡ್ತಿಲ್ಲ. ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲದೆ ಇರೋದ್ರಿಂದ ವಿದ್ಯಾರ್ಥಿಗಳು ಅದಕ್ಕೆ ಪರ್ಯಾಯವಾಗಿ ಅಂದ್ರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಒಂದಿನ ಮುಂಚೆ ಹೇಳ್ತಿರೋದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಇಡೀ ದೇಶದಲ್ಲಿ ಕೊರೋನಾ ಬಗ್ಗೆ ಇರುವಂತಹ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಂಡು, ರಾಜ್ಯದಲ್ಲಿ ಇರುವಂತಹ ಸ್ಥಿತಿಗತಿಗಳನ್ನು ತಿಳ್ಕೊಂಡು, ಪಕ್ಕದ ರಾಜ್ಯದಲ್ಲಿ ನಡೆದಿರುವಂತಹ ಬೆಳವಣಿಗೆ ಆಧಾರದ ಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳನ್ನ ಡಾಕ್ಟರ್ ಅಶೋಕ್ ನಾರಾಯಣ ಅವ್ರನ್ನ, ಮೆಡಿಕಲ್ ಎಜುಕೇಷನ್ ಮಂತ್ರಿ ಡಾಕ್ಟರ್ ಸುಧಾಕರ್ ಅವ್ರನ್ನ ನನ್ನ ಕರೆಸಿ ಮತ್ತು ರಾಮುಲು ಅವರ ಜೊತೆಗೆ ಫೋನಲ್ಲಿ ಮಾತನಾಡಿ, ಚೀಫ್ ಸೆಕ್ರೆಟರಿ, DGP, ನಮ್ಮ ಹೆಲ್ತ್ ಸೆಕ್ರೆಟರಿ ಎಲ್ಲರನ್ನೂ ಕೂಡ ಕರೆಸಿ ಮಾತನಾಡಿ ಕೆಲವು ಪ್ರಮುಖ ನಿರ್ಣಯಗಳನ್ನು ಅವರು ಮಾಡಿದ್ದಾರೆ. ಈಗಾಗಲೇ ಅವರ ಟ್ವಿಟರ್ ಹ್ಯಾಂಡಲಿಂದ ಟ್ವೀಟ್ ಕೂಡ ಆಗಿದೆ, ನಮಗೆ ಪ್ರಕಟಣೆ ಮಾಡಲು ಅವರು ಹೇಳಿರುವಂತ. ಮೊದಲನೇದಾಗಿ ಪ್ರಸ್ತುತ ವಿದ್ಯಮಾನಗಳ ಪರಿಶೀಲಿಸಿ ಕೆಲವು ಮಹತ್ವಪೂರ್ವ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದ್ದು, ರಾಜ್ಯದಲ್ಲಿ ನಾಳೆ ಕೂಡ ಸಾರ್ವಜನಿಕ ಸಾರಿಗೆ ಸೇವೆ ರದ್ದು ಮಾಡಲು ತೀರ್ಮಾನಿಸಲಾಗಿದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನಾಳೆ ಮಾತ್ರ, ನಾಳೆ ಮಾತ್ರ, ನಾಳೆ ಕೂಡ, ನಾಳೆ ಇಡೀ ರಾಜ್ಯ
ಸಾರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ, ಎರಡನೇದಾಗಿ ಎಲ್ಲ ಎಸಿ ಬಸ್ಗಳು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಜೊತೆಗೆ ತಜ್ಞ ವೈದ್ಯರು ಏನ್ ಹೇಳ್ತಾರೆ ಕೇಳೋಣ. ಬ್ರೇಕ್ ಆದ್ಮ ಇದೀಗ ಕಟ್ಟುನಿಟ್ಟಿನ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಆಗ್ಲೇ ಗೃಹ ಸಚಿವರು ಮಾತಾಡ್ತಾ ಹೇಳ್ತಾ ಇದ್ರು, ನಾಳೆನೂ ಕೂಡ ರಾಜ್ಯದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇರೋದಿಲ್ಲ, ಎಲ್ಲವೂ ಕೂಡ ಕಟ್ ಆಫ್ ಆಗುತ್ತೆ ಅಂತ. ಇನ್ನು 9 ಜಿಲ್ಲೆಗಳಲ್ಲಿ ಲಾಕ್ ಡೌನ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇಡೀ ದೇಶದಲ್ಲಿ ಕೊರೋನಾ ಬಗ್ಗೆ ಇರುವಂತಹ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಂಡು, ರಾಜ್ಯದಲ್ಲಿ ಇರುವಂತಹ ಸ್ಥಿತಿಗತಿಗಳನ್ನು ತಿಳ್ಕೊಂಡು, ಪಕ್ಕದ ರಾಜ್ಯದಲ್ಲಿ ನಡೆದಿರುವಂತಹ ಬೆಳವಣಿಗೆ ಆಧಾರದ ಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳನ್ನ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರನ್ನ, ಮೆಡಿಕಲ್ ಎಜುಕೇಷನ್ ಮಂತ್ರಿ ಡಾಕ್ಟರ್ ಸುಧಾಕರ್ ಅವ್ರನ್ನ ನನ್ನ ಕರೆಸಿ ಮತ್ತು ರಾಮುಲು ಅವರ ಜೊತೆಗೆ ಫೋನಲ್ಲಿ ಮಾತನಾಡಿ, ಚೀಫ್ ಸೆಕ್ರೆಟರಿ, ಡಿಜಿಪಿ, ನಮ್ಮ ಹೆಲ್ತ್ ಸೆಕ್ರೆಟರಿ ಎಲ್ಲರನ್ನೂ ಕೂಡ ಕರೆಸಿ ಮಾತನಾಡಿ ಕೆಲವು ಪ್ರಮುಖ ನಿರ್ಣಯಗಳನ್ನು ಅವರು ಮಾಡಿದ್ದಾರೆ. ಈಗಾಗಲೇ ಅವರ ಟ್ವಿಟರ್ ಹ್ಯಾಂಡಲಿಂದ ಟ್ವೀಟ್ ಕೂಡ ಆಗಿದೆ ನಮಗೆ ಪ್ರಕಟಣೆ ಮಾಡಲು ಅವರು ಹೇಳಿರುವಂತ. ಮೊದಲನೇದಾಗಿ ಪ್ರಸ್ತುತ ವಿದ್ಯಮಾನಗಳ ಪರಿಶೀಲಿಸಿ ಕೆಲವು ಮಹತ್ವಪೂರ್ವ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದ್ದು, ರಾಜ್ಯದಲ್ಲಿ ನಾಳೆ ಕೂಡ ಸಾರ್ವಜನಿಕ ಸಾರಿಗೆ ಸೇವೆ ರದ್ದು ಮಾಡಲು ತೀರ್ಮಾನಿಸಲಾಗಿದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನಾಳೆ ಮಾತ್ರ ಸರ್? ನಾಳೆ ಮಾತ್ರ. ನಾಳೆ ಕೂಡ, ನಾಳೆ ಇಡೀ ರಾಜ್ಯ ಸಾರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ, ಎರಡನೇದಾಗಿ ಎಲ್ಲ ಎಸಿ ಬಸ್ಗಳು ಸಂಚಾರವನ್ನ 31 ಮಾರ್ಚ್ 2020 ಸ್ಥಗಿತಗೊಳಿಸಲಾಗಿದೆ. ಎಸಿ ಹೌದು, 31 ಎಲ್ಲ ಎಸಿ ಬಸ್ಗಳು ಸ್ಥಗಿತಗೊಳಿಸಲಾಗಿದೆ. ಇನ್ನ ಇನ್ನೊಂದು ಬಹಳ ಪ್ರಮುಖವಾದಂತಹ ಒಂದು ನಿರ್ಧಾರ, ಈ ದಿನ ರಾತ್ರಿ 9 ಗಂಟೆಗೆ ಜನತಾ ಕರ್ಫ್ಯೂ ಮುಗಿಯಲಿದ್ದು, ಆದರೆ 9 ಗಂಟೆಯಿಂದ 12 ಗಂಟೆವರೆಗೂ ಸೆಕ್ಷನ್ 144 ಜಾರಿಗೊಳಿಸಲಾಗಿದೆ. ಅದಾದ ತಕ್ಷಣ ಒಂದೇ ಸತಿ ಬೀಡಾಗಬಾರ್ದು ಅನ್ನುವಂಥ ಕಾರಣ. ಇನ್ನ ಮುಂದಿನ ವಾರ ಬೆಳವಣಿಗೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ಕೃಷ್ಣ, ನಾಳೆನೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರಲ್ಲ, ಪಿಯುಸಿ ಎಕ್ಸಾಮ್ ಎಂದಿನಂತೆ ಇರುತ್ತೆ, ಯಾಕಂದ್ರೆ ಕೊನೆಯದಾಗಿ ಒಂದೇ ಒಂದು ಪೇಪರ್ ಇರೋದ್ರಿಂದ ಪೋಸ್ಟ್ಪೋನ್ ಮಾಡೋದು ಬೇಡ ಅಂತ ಸರ್ಕಾರ ಈ ಡಿಸಿಷನ್ ಬಂದಿದೆ. ಈಗ ಲಾಕ್ಡೌನ್ ಅಂತ ಹೇಳಿದಾರಲ್ಲ, ಯಾವ ರೀತಿ ಲಾಕ್ಡೌನ್ ಆಗುತ್ತೆ, ಯಾವ ರೀತಿ ಮುಂಜಾಗ್ರತಾ ಕ್ರಮ ಸರ್ಕಾರ ಕೈಗೊಂಡಿದೆ ಹಂಗಂದ್ರೆ? ಶರ್ಮಿತಾ, ಮುಖ್ಯವಾಗಿ ಈಗಾಗಲೇ ಹಂತ ಹಂತವಾಗಿ ರಾಜ್ಯ ಸರ್ಕಾರ ಎಲ್ಲ ಕಠಿಣ ಕ್ರಮಗಳನ್ನ ಹಂತ ಹಂತವಾಗಿ ಕೈಗೊಳ್ತಾ ಇದೆ. ಬೆಳಗ್ಗೆ ಕೂಡ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೆಲ ನಿರ್ಧಾರಗಳನ್ನ ಪ್ರಕಟ ಮಾಡಿದ್ರು. ಈ ಬೆನ್ನಲ್ಲಿ ಈಗ ಮತ್ತೆ ಈಗಾಗಲೇ ಏನು ಕೇಂದ್ರ ಸರ್ಕಾರ ಲಾಕ್ಡೌನ್ ಅಂದ್ರೆ 6 ಜಿಲ್ಲೆಗಳಲ್ಲಿ, ಕರ್ನಾಟಕದ 6 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಆದೇಶವನ್ನು ಹೊರಡಿಸಿದ್ದಾರೆ. ಈ ಬೆನ್ನಲ್ಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಂದು ಮಾತುಕತೆಯನ್ನು ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ಸಚಿವರು ಕೂಡ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಲಹೆ ಮೇರೆಗೆ ಈಗ ಕೆಲ ನಿರ್ಧಾರಗಳನ್ನ ಪ್ರಕಟ ಮಾಡಿರುವಂತದ್ದು. ಒಂದು ಮುಖ್ಯವಾಗಿ ನಾಳೆ ಒಂದು ದಿನ ಕೂಡ ಇಡೀ ರಾಜ್ಯದಿಂದ ಬಸ್ ಸೇವೆಯನ್ನ ಅಂದ್ರೆ ಸರ್ಕಾರಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಎಲ್ಲಾ ವಾಹನಗಳನ್ನ ಈಗಾಗಲೇ ಸ್ಥಗಿತ ಮಾಡೋದಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿರುವಂತದ್ದು. ಇನ್ನುಳಿದಂತೆ ಪ್ರಮುಖವಾಗಿ 9 ಜಿಲ್ಲೆಗಳಲ್ಲಿ ಏನು ಲಾಕ್ಡೌನ್ ಆದೇಶ ಹೊರಡಿಸಿದ್ದಾರೆ, ಪ್ರಮುಖವಾಗಿ ಪ್ರಮುಖವಾದ ಸೋಂಕು ಪೀಡಿತ ಜಿಲ್ಲೆಗಳೇನಿದಾವೆ ಆ ಒಂದು ಜಿಲ್ಲೆಗಳಲ್ಲಿ ಈಗಾಗಲೇ ಒಂದು ಲಾಕ್ಡೌನ್ ಆದೇಶವನ್ನ ರಾಜ್ಯ ಸರ್ಕಾರವು ಕೂಡ ಒಂದು ಮಾಡಿರುವಂತದ್ದು. ಆ ಒಂದು ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಈಗಾಗಲೇ ಸರ್ಕಾರಿ ವಾಹನಗಳು ಕೂಡ ಎಲ್ಲೂ ಕೂಡ ಸಿಗೋದಿಲ್ಲ. ಎಲ್ಲ ಏನು ಅಂಗಡಿ ಮುಂಗಡ್ಡುಗಳು ಕೂಡ ಲಾಕ್ಡೌನ್ ಆಗಿರುತ್ತೆ, ಅಂದ್ರೆ ಮುಚ್ಚಿರ್ತವೆ. ಇವತ್ತೇನು ಕರ್ಫ್ಯೂ ಜಾರಿ ಇತ್ತು, ಅದೇ ರೀತಿಯಾಗಿ ನಾಳೆನು ಕೂಡ ಅದೇ ರೀತಿ ಅಂದ್ರೆ ಆ ಒಂದು 9 ಜಿಲ್ಲೆಗಳಲ್ಲಿ ಅದೇ ರೀತಿ ಕೂಡ ಒಂದು ವಾತಾವರಣ ಇರುತ್ತೆ. ಇನ್ನು ಉಳಿಕೆ ಪ್ರಮುಖವಾಗಿ ವಾಣಿಜ್ಯ ಚಟುವಟಿಕೆಗಳು ಕೂಡ ಇರೋದಿಲ್ಲ. ಜೊತೆಗೆ ಅಲ್ಲಿ ಪ್ರಮುಖವಾಗಿ ಪ್ರಮುಖವಾದಂತಹ ಸ್ಥಳಗಳು ಕೂಡ ಪ್ರವಾಸೋದ್ಯಮ ಸ್ಥಳಗಳು ಏನಿದೆ ಅವೆಲ್ಲವೂ ಕೂಡ ಒಂದು ಲಾಕ್ಡೌನ್ ಆಗಿರುತ್ತೆ. ಪ್ರಮುಖವಾಗಿ ಏನಂತಂದ್ರೆ ಶರ್ಮಿತಾ, ಈಗಾಗಲೇ ಏನು ಹಂತ ಹಂತವಾಗಿ ಈ ವೈರಸ್ ಏನಾದ ಅದು ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಆಡ್ತಾ ಇದೆ. ಹೀಗಾಗಿ ಪ್ರಮುಖವಾಗಿ ಗಡಿ ಪ್ರದೇಶಗಳಲ್ಲಾಗಿರ್ಬೋದು ಕಠಿಣ ಕ್ರಮಗಳ ಅಂದ್ರೆ ಪ್ರಮುಖವಾಗಿ ತಪಾಸಣೆಗಳು ಪಡೆದು ಅಲ್ಲಿ ಬಂದ್ ಮಾಡೋದ್ರ ಮೂಲಕವಾಗಿ ಈ ರೀತಿಯಾದಂತ ಒಂದು ಪ್ರಮುಖವಾದಂತಹ ಕಟ್ಟೆಚ್ಚರ ಕ್ರಮಗಳನ್ನ ಇವತ್ತು ಸರ್ಕಾರ ಮಾಡಿರುವಂತದ್ದು. ಫೈನ್, ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಶನ್ಗೆ. ಈಗ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆದ್ರೆ ಯಾವ ರೀತಿ ಆರ್ಥಿಕತೆ ಮೇಲೆ ಹೊಡೆತವನ್ನ ಕೊಡುತ್ತೆ ಈ ಕೊರೋನಾ ವೈರಸ್ ಮಹಾಮಾರಿ, ಈ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆರ್ಥಿಕ ತಜ್ಞರಾಗಿರುವಂತ ಮುರಳೀಧರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಆಲ್ರೆಡಿ ಆರ್ಥಿಕ ತಜ್ಞರು ಸೆಪ್ಟೆಂಬರ್ ಅಂತ ಒಂದು ಡೆಡ್ ಲೈನ್ ಕೊಟ್ಟಿದ್ರು, ಜಾಗತಿಕ ಮಟ್ಟದಲ್ಲಿ ಎಷ್ಟೋ ದೇಶಗಳಲ್ಲಿ ಸರಿಯಾಗಿ ಹೊರತಾ ಕೊಡುತ್ತೆ ಈ ಕೊರೋನಾ ಅಂತ, ಸೆಪ್ಟೆಂಬರ್ಗೂ ಮುಂಚೆನೆ ಅಂತ ಈಗ ಒಂದು ಅಂದಾಜಿದೆ ಸರ್. ಇವಾಗ ಇವತ್ತೇ ನಾವು ನೋಡ್ತಾ ಇದ್ದೀವಿ ಜನತಾ ಕರ್ಫ್ಯೂದಲ್ಲಿ ಸಾಕಷ್ಟು ಲಾಸ್ ಆಗಿದೆ, ಇನ್ನು ಹೇಳಿ ಕೇಳಿ ಹಬ್ಬ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಎಲ್ಲ ಕಟ್ ಆಫ್ ಮಾಡ್ತಿದ್ದಾರೆ, ಯಾವ ರೀತಿ ಆರ್ಥಿಕವಾಗಿ ನಷ್ಟ ಆಗ್ಬೋದು?
ಇದು ಈ ಸೋಂಕು ಎಷ್ಟು ಯಾವ ರೀತಿ ನಷ್ಟ ಹರಡಿದೆಯೋ ದೇಹಕ್ಕೆ, ಅದೇ ರೀತಿ ಸರ್ಕಾರಕ್ಕೂ ಸಮಾಜಕ್ಕೂ ಆರ್ಥಿಕ ಸೋಂಕು ಹರಡೋದ್ರಲ್ಲಿ ಅನುಮಾನನೇ ಇಲ್ಲ. ಈಗ ನೋಡಿ, ಹಣದ ಹರಿಯಲ್ಲ, ಹಣ ಹರಿಯೋದಿಲ್ಲ. ಆಮೇಲೆ ಇವರ ಹೇಳಿಕೆಗಳಲ್ಲಿ ಬಹಳ ವೈಪರೀತ್ಯ ಇದೆ ನೋಡಿ. ಸರ್ಕಾರಿ ಕಚೇರಿ ಇರುತ್ತೆ ಅಂದ್ರೆ ಅವ್ರಿಗೆ ಸೋಂಕು ಬರಲ್ವಾ? ಕರೆಕ್ಟ್. ಬಸ್ಸಸ್ ಇರುತ್ತೆ, ಇವತ್ತಿನ ನಾಳೆಯಿಂದ ಆ ಜಿಲ್ಲೆಗಳಿಗೆ ಕನೆಕ್ಷನ್ ಇಲ್ಲ ಅಂತಾರೆ. ನಿನ್ನೆ ಆಫೀಸಿಂದ ಮನೆಗೆ ಊರ್ಗೆ ಹೋದವ್ರು ಯಾರು ಆ ಜಿಲ್ಲೆಗಳಿಗೆ ಹೋಗೋಂಗಿಲ್ಲ. ಅಂದ್ರೆ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡೋರ್ಗೆ ಯಾರಿಗೂ ಸೋಂಕು ಬರಲ್ಲ. ಏನೇ ಯಾರಿಗೇನೇ ಆಗ್ಲಿ, ಸರ್ಕಾರಿ ನೌಕರರು ಕೆಲಸನೇ ಮಾಡಲೇಬೇಕು. ಅವ್ರಿಗ್ ಸೋಂಕು ಬರಬಾರ್ದು, ಬರೋದಿಲ್ಲ ಅಂತ ಏನಾದ್ರೂ ಆ ಸಾಧ್ಯತೆ ಇದೆಯಾ? ಶಟ್ ಡೌನ್ ಅನ್ನೋದು 12-14 ಅವರು ಜನ ಹೊರಗಡೆ ಬರದೇ ಇದ್ರೆ ಹರಡೋದು ನಿಂತೋಗತ್ತೆ ಅನ್ನೋದು ಒಂದು ಡಾಕ್ಟರ್ಗಳ ವಿಚಾರ. ಅದ್ರ ಬಗ್ಗೆ ದಿಸ್ ಇಸ್ ಅನ್ ಇನ್ಆಡಿಕ್ವೇಟ್ ಸ್ಟೆಪ್ಸ್ ಟೇಕನ್. ಆಮೇಲೆ ಈ ರೀತಿ ಸ್ಟೆಪ್ಸ್ ತಗೊಂಡ್ರೆ ಲಾಸ್ಟ್ ಡೇಟ್ಸ್ ಇರುತ್ತೆ, ಅಪ್ಲಿಕೇಶನ್ಸ್ ಫೈಲ್ ಮಾಡೋದಿರುತ್ತೆ, ಬ್ಯಾಂಕ್ ಮೀಟಿಂಗ್ಸ್ ಇರುತ್ತೆ, ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ಸ್ ಇರುತ್ತೆ, ರಿಟರ್ನ್ಸ್ ಇರುತ್ತೆ, ಅದಕ್ಕೆಲ್ಲ ಡಿಸ್ಟರ್ಬ್ ಆಗುತ್ತೆ. ಸೊ ಸರಿ ತಗೊಂಡ್ರೆ ಎಲ್ಲ ಎಕ್ಸ್ಟೆಂಡ್ ಮಾಡಿ ಸರಿಯಾದ ರೀತಿ ತಗೋಬೇಕು. ಈ ಆರ್ಥಿಕ ವಿಚಾರ ಅಂತೂ ಈಗ ಇದೊಂದು ನೆಪವಾಗಿ ಬಂದ್ಬಿಡುತ್ತೆ ಆರ್ಥಿಕ ಫೇಲ್ಯೂರ್ಗೆ. ಆಸ್ ಇಟ್ ಈಸ್ ಮಾರ್ಕೆಟ್ ವಾಸ್ ಸ್ಲಿಪ್ಪಿಂಗ್. ಈಗ ಇದನ್ನ ಇಟ್ ಅಸ್ ಸ್ವಲ್ಪ ಟೆಂಪೋ ವಿಲ್ ಪಿಕಪ್ ಟುವರ್ಡ್ಸ್ ಡೌನ್ ಟ್ರೆಂಡ್. ಆಮೇಲೆ ಈ ಮೆಡಿಕಲ್ ಶಾಪ್ಸ್ ಅಲ್ಲಿ ಎಕ್ಸಸ್ ಪ್ರೈಸಿಂಗ್ ಆಗ್ತಾ ಇರೋದು, ಫರ್ಟಿಲೈಸರ್ ಅಂಡ್ ಕೆಮಿಕಲ್ ಮಿನಿಸ್ಟರ್ ನಿನ್ನೆ ಹೇಳಿದ್ದಾರೆ ಇನ್ನು 3 ನಮಗ್ ಸ್ಟಾಕ್ಸ್ ಇದೆ ಅಂತ. ಇದೊಂದು ಒಳ್ಳೆ ಆಪರ್ಚುನಿಟಿ ಅಲ್ವಾ? ನಮ್ಮ ದೇಶದಲ್ಲೇ ಈ ಕೆಮಿಕಲ್ಸ್ ನ ತಯಾರಿಸಕ್ಕೆ ಈಗ ಶುರು ಮಾಡಿ ಅಂತ ಅರ್ಜೆಂಟ್ ಆಗಿ ಮಾಡ್ಬೋದಾನೆ. ಈಗ ಚೈನಾ ಮೇಲೆ ಡಿಪೆಂಡ್ ಆಗಿರೋ ಕೆಮಿಕಲ್ಸ್ ಅವ್ರು ಹೇಳಿದ್ದು, ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಟಿವಿನಲ್ಲಿ ಡಾಕ್ಟರ್ ಯಾರಾದ್ರೂ ಇದ್ರೆ ಕೇಳಿ, ಆಸ್ಥಮ್ಯಾಟಿಕ್ಸ್ ಗೆ ಏನಾದ್ರೂ ಸ್ಪೆಷಲ್ ಕೇರ್ ಇದೆಯಾ? ಹಾ, ಸುಮ್ಸುಮ್ನೆ ಈ ಅಲರ್ಜಿ ಬರೋರು ಕೆಲವರು ಇದಾರೆ, ಧೂಳು ಬಂದ್ರೆ ಶೀನೋದು ಅಂತವ್ರಿಗೆ ಏನಾದ್ರೂ ಸ್ಪೆಷಲ್ ಕೇರ್ ಇದೆಯಾ? ಒಂದು ಅಪಾರ್ಟ್ಮೆಂಟ್ಸ್ ಅಲ್ಲಿ ಜನ ಹೇಗಿರ್ಬೇಕು, ವೇಸ್ಟ್ ಡಿಸ್ಪೋಸಲ್ ಹೇಗಿರ್ಬೇಕು? ಈಗ ಪ್ರಿವೆಂಟಿವ್ ಮನೆಯಿಂದ ಆಚೆ ಹೋಗಕ್ ಮುಂಚೆ ಸೋಂಕು ಇಲ್ದೆ ಹೋಗೋದು ಯಾವ ರೀತಿ, ಆಚೆಯಿಂದ ಮನೆಗೆ ಬರುವಾಗ ಸೋಂಕು ಇಲ್ದೆ ಬರೋದು ಯಾವ ರೀತಿ ಅಂತ ಡಾಕ್ಟರ್ಗಳು ತಿಳಿಸಿದ್ರೆ ಜನಕ್ಕೆ ಒಳ್ಳೇದಾಗತ್ತೆ. ಬಟ್ ಆರ್ಥಿಕ ವಿಚಾರದಲ್ಲಿ ಕೊನೆಯದಾಗಿ ಹೇಳ್ಬಿಡ್ತೀನಿ, ಬಹಳಷ್ಟು ಜನ ಮನೆಯಿಂದ ಕೆಲಸ ಮಾಡ್ತಾ ಇದ್ದೀರಾ, ಸಾಕಷ್ಟು ಹಣ ಟ್ರಾನ್ಸ್ಪೋರ್ಟ್ ಅಲ್ಲಿ ಉಳಿದಿರುತ್ತೆ, ದಯವಿಟ್ಟು ಖರ್ಚು ಮಾಡಿ. ಆಮೇಲೆ ಮಾಲೀಕರಿಗೆ ತಿಳಿಸ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಸಂಬಳಗಳು ಕಡಿಮೆ ಮಾಡಬೇಡಿ. ಈಗಿನ ಅಗತ್ಯ ಹಣದ ಹರಿವು ನಡಿಬೇಕು. ಈಗ ಏರ್ಲೈನ್ಸ್ ಅನೌನ್ಸ್ ಮಾಡಿದ್ದಾರೆ 25% ಸಂಬಳ ಕಟ್ ಮಾಡ್ತೀವಿ ಅಂತ. ಈಗ ಸಾಮಾಜಿಕ ಕಾಳಕಳಿ ಇರೋರು ಯಾವುದೇ ಕಾರಣಕ್ಕೂ ಸಂಬಳಗಳು ಕಟ್ ಮಾಡಬಾರ್ದು, ಜನರನ್ನ ಕೆಲಸದಿಂದ. ಅಲ್ಲ, ಕಂಪನಿ ಲಾಸ್ ನಾನೊಂದ್ 2 ಎಕ್ಸ್ಟೆಂಡೆಡ್ ಆಗಿ ತಗೋತೀನಿ. ನಮ್ಮಲ್ಲಿ ಎಷ್ಟೊಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಇತ್ತು, 50,000 ಲಾಸು, 100,000 ಲಾಸ್ ಅಂತ ಸರ್ಕಾರಗಳು ಬೊಬ್ಬೆ ಹೊಡೆದು ಮಾರ್ಬಿಟ್ವು. ಆದ್ರೆ 1,000 ಜನಕ್ಕೆ ಕೆಲಸ ಸಿಕ್ತು, 1,000 ಜನ ಇಂಜಿನಿಯರ್ ಗಳಾದ್ರು, ಸಾಫ್ಟ್ವೇರ್ ಇಂಜಿನಿಯರ್ ಗಳಾದ್ರು ಅನ್ನೋದು ಅದರಿಂದ ಉಪಯೋಗ ಇಲ್ಲ. ಈಗ ಲಾಸ್ಟ್ 2 ನೋಡ್ತಾ ಇದ್ರೆ ಒಂದೊಂದು ಕಂಪನಿನೇ 48,000 crore, 50,000 crore ಪ್ರೈವೇಟ್ ಕಂಪನಿಗಳೇ ಲಾಸ್ ಅಲ್ಲಿದೆ. ಈಗಿನ ಪರಿಸ್ಥಿತಿಯಲ್ಲಿ ಒಂದು, ಸರ್ಕಾರ ಯಾವುದೇ ರೀತಿ ಹಣದ ತಡೆ ತರಬಾರದು. 2, ಪ್ರೈವೇಟ್ ಸೆಕ್ಟರ್ ಅಲ್ಲಿರೋ ಓನರ್ಸು, ಮ್ಯಾನೇಜರ್ಸು ಎಲ್ಲರೂ ಲಾಸ್ ಆಗತ್ತೆ ಅನ್ನೋ ಪ್ರಶ್ನೆನಲ್ಲಿ ಸಂಬಳಗಳು ಕಡಿಮೆ ಮಾಡಬಾರದು. ಇನ್ವೆಸ್ಟರ್ಸ್ ಇವ್ರು ಕೂತ್ಕೊಂಡು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ದಿನಕ್ಕೆ 1,00,000-2,00,000 ಕಳ್ಕೊತಾರೆ, ಹಣದ ಹರಿವಿಗೆ ಉಪಯೋಗ ಆಗೋ ಹಂಗೆ ಜನರಿಗೆ ಸಂಬಳ ಕಡಿಮೆ ಮಾಡಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ ಯಾರಾದ್ರು? ಅಟ್ಲೀಸ್ಟ್ ನಾವು ಈ ವಾರ ಆದ ಕೂಡಲೇ ಇಬ್ಬರಿಬ್ಬರನ್ನ ಹೆಚ್ಚು ಕೆಲಸಕ್ಕೆ ತಗೋತೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಬಂದ್ರೂ ಸಮಾಜಕ್ಕೆ ಅನುಕೂಲ ಆಗುತ್ತೆ. ಕೊನೆಯದಾಗಿ ಚಿಕ್ಕದೊಂದು ಪ್ರಶ್ನೆ ಮುರಳೀಧರ್ ಸರ್, ಇವಾಗ ಉದ್ಯೋಗದಲ್ಲೂ ಒಂದಿಷ್ಟು ಕಟ್ ಆಫ್ ಮಾಡ್ತಾರೆ, ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಆಲ್ರೆಡಿ ಕ್ರಿಯೇಟ್ ಆಗ್ಬಿಟ್ಟಿದೆ, ಕಳೆದ 1 ನಾವು ನೋಡ್ತಾ ಇದೀವಿ. ಮತ್ತಷ್ಟು ನಿರುದ್ಯೋಗಿಗಳು ಜಾಸ್ತಿ ಆಗ್ತಿದ್ದಾರೆ ಈ ಆರ್ಥಿಕ ಹೊಡೆತದಿಂದ ಅಂತ ಜನ ಟೆನ್ಷನ್ ಅಲ್ಲಿ ಇದಾರೆ. ಇದು ನಿಜಾನ? ಆಗುವಂತ ಚಾನ್ಸಸ್ ಇದೆಯಾ? ನಿಜ ನಿಜ. ಈಗ ಈ ವೈರಸ್ ಇಲ್ಲದೇನೆ ಹೊಡೆತ ಬೀಳ್ತಾ ಇತ್ತು. ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್, ಅಂಡರ್ ಎಂಪ್ಲಾಯ್ಮೆಂಟ್ ಸೋಂಕಿಗಿಂತ ಜಾಸ್ತಿ ಕಾಡ್ತಾ ಇದೆ ನಮ್ಮ ಆರ್ಥಿಕತೆನ. ಅವರ ಯೋಗ್ಯತೆಗೆ ತಕ್ಕಂಗೆ ಕೆಲಸ ಇಲ್ಲ, ಕೆಲ್ಸಕ್ಕೆ ತಕ್ಕಂಗೆ ಸಂಬಳ ಇಲ್ಲ. ಆಮೇಲೆ ಮಿಷಿನ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ದಂಗೆ 100,000 ಮಂದಿ ಇಂಜಿನಿಯರ್ನ
ಗ್ರಾಜ್ಯುಯೇಟ್ಸ್ ನ ಪ್ರೊಡ್ಯೂಸ್ ಮಾಡಿ ಮಾರ್ಕೆಟ್ ಅಲ್ಲಿ ಇಟ್ಟಿದೀವಿ. ಅವ್ರಿಗೆ ಕೆಲಸ ತಗೊಳ್ಳೋ ತಾಕತ್ತು ಇಲ್ಲ, ನಾವು ಅವ್ರಿಗೆ ಕೌಶಲ್ಯತೆಯನ್ನು ಮಾಡಿಕೊಟ್ಟಿಲ್ಲ, ಈಗ ಇರೋ ಕೆಲಸನೇ ತೆಗಿತೀವಿ ಅಂದ್ರೆ ಇದು ಪರಿಸ್ಥಿತಿ ಹದಗೆಡಕ್ ಮುಂಚೆ ಎಲ್ರೂ ಸೇರಿ ಒಟ್ಟಾರೆ ಡಿಸಿಷನ್ ತಗೊಂಡು ಕೆಲವು ಡಿಸಿಷನ್ ಗಳು ತಗೋಬೇಕು. ಬಟ್ ನಾಳೆ ದಿನ ಗೌರ್ಮೆಂಟ್ ಆಫೀಸರ್ಸ್ ಇರುತ್ತೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರಲ್ಲ ಅನ್ನೋದು ತಪ್ಪು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಮುರಳೀಧರ್ ಅವರೇ ಮಾತಾಡೋದಕ್ಕೆ. ಡಾಕ್ಟರ್, ನಿಮ್ಗೊಂದು ಟಾಸ್ಕ್ ಮಾಡಿದ್ರು, ಕೊಟ್ಟರು ಅವರು ಏನಂದ್ರೆ, ಇವಾಗ ಹೆಂಗೆ ಕಂಡುಹಿಡಿಯೋದು ಮನೆಯಿಂದ ಹೊರಗಡೆ ಬಂದಿರ್ತಾರೆ ಅನಿವಾರ್ಯ ಕಂಡೀಷನ್, ಫಾರ್ ಎಕ್ಸಾಂಪಲ್ ನಮ್ಮನ್ನೇ ತಗೊಳ್ಳಿ ಅಥವಾ ನಿಮ್ಮನ್ನೇ ತಗೊಳ್ಳಿ, ಕೆಲಸ ಮಾಡಕ್ಕೆ ಹೋಗಲೇಬೇಕಾಗತ್ತೆ, ಹೋಗುವಾಗ ಅಂದರೆ ವಾಪಸ್ ಮನೆಗೆ ಹೋಗುವಾಗ ಏನೆಲ್ಲ ಮೆಷರ್ಸ್ ತಗೋಬೇಕಾಗತ್ತೆ? ಅದಕ್ಕೆ ಈಗ ನಮ್ಮ ಮೋದಿಜಿಯವರು ಒಂದಿನದ್ದು ಲಾಕ್ಡೌನ್ ತಗೊಂಡಿದ್ದಾರೆ, ಅದು ಇನ್ನೂ ವಿಸ್ತರಿಸಬೇಕಾಗತ್ತೆ, ಅಟ್ಲೀಸ್ಟ್ ಒಂದು 2 ವೀಕ್ಸ್ ಬೇಕಾಗತ್ತೆ ಇದು. ಯಾಕಂದರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ, ಒಬ್ಬ ಮನುಷ್ಯನಿಗೆ ಅದು ಇನ್ಫೆಕ್ಷನ್ ಬಂದಮೇಲೆ ಅವನು ಮ್ಯಾನಿಫೆಸ್ಟ್ ಆಗೋದು ಆ ಡಿಸೀಸ್, ಅದನ್ನು ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ. ಅದು ಮ್ಯಾನಿಫೆಸ್ಟ್ ಆದಮೇಲೂ ಅವನು ಇನ್ಫೆಕ್ಟಿವ್ ಇರ್ತಾನೆ. ಈಗ ಒಂದು ಏನೋ ರಿಪೋರ್ಟ್ ಹೇಳುತ್ತೆ ಒಂದು 24 ಡೇಸ್ ತನಕ ಏನೋ ಈ ಇನ್ಫೆಕ್ಷನ್ ಒಬ್ಬ ಮನುಷ್ಯನಿಂದ ಇನ್ನೊಬ್ಬನಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಇಟ್ಸ್ ಎ ಲಾಂಗ್ ಟೈಮ್, 24 ಡೇಸ್ ಇಸ್ ಎ ಲಾಂಗ್ ಟೈಮ್. ಸೊ 24th ಡೇ ಅವನು ಹೊರಗಡೆ, 23 ಡೇಸ್ ಅವನು ಲಾಕ್ಡೌನ್, ಪೇಷಂಟ್ಸ್ ಕೂಡ ಇಲ್ಲ, 14 ದಿನ ನೀವು ಮನೆಯಲ್ಲಿ ಐಸೋಲೇಟ್ ಆಗಿರಿ ಅಂತಲೇ ಕೇಳ್ತಿಲ್ಲ, ಸುತ್ತಾಡ್ತಾ ಇದಾರೆ, ಸೀಲ್ ಇಟ್ಕೊಂಡೇ ಸುತ್ತಾಡ್ತಿದ್ದಾರೆ, ಅವ್ರನ್ನೆಲ್ಲ ಹಿಡಿಯೋದೇ ದೊಡ್ಡ ಕಷ್ಟ ಆಗಿದೆ, ತುಂಬಾ ಕಷ್ಟ. ಓಕೆ ಡಾಕ್ಟರ್, ಮಾತಾಡ್ತೀನಿ ನಿಮ್ಮ ಹತ್ರ ಇವಾಗೆ, ಮತ್ತಷ್ಟು ಚರ್ಚೆ ಮುಂದುವರಿಸ್ತೀನಿ, ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.